ಮಂತ್ರಿ ಆಗೋ ಆಸೆ ಇಟ್ಕೊಂಡವರು ಸತ್ತು ದೆವ್ವಗಳಾಗಿದ್ದಾರಂತೆ. ಯಾರ್ಯಾರು ಮಂತ್ರಿ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರು ಅವರು ಸತ್ತು ದೆವ್ವಗಳಾಗಿದ್ದಾರಂತೆ. ವಿಧಾನಸಭೆಯಲ್ಲಿ ಕೆಆರ್ ನಗರ ಶಾಸಕ ಸಾರಾ ಮಹೇಶ್ ಅವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲು ವಿಧಾನಸಭೆಗೆ ಆರಿಸಿ ಬರಬೇಕು ಅಂತ ಆಸೆ ಪಡ್ತಾರೆ, ನಂತರ ಮಂತ್ರಿ ಆಗುವ ಆಸೆ ಕಾಣ್ತಾರೆ, ನಂತರ ಇಂಥದ್ದೇ ಖಾತೆ ಬೇಕು ಅಂತಾರೆ. ಹೀಗೆ ಆಸೆ ಇದ್ದ ಅನೇಕರು ಆಸೆ ತೀರದೆ ಸತ್ತು ಹೋಗಿದ್ದಾರೆ. ಅವರೆಲ್ಲರೂ ದೆವ್ವಗಳಾಗಿ ವಿಧಾನಸೌಧದ ಸುತ್ತ ತಿರುಗಾಡ್ತಿರ್ತಾರೆ. ಅದಕ್ಕೆ ವಿಧಾನಸೌಧದಲ್ಲಿ ಅನೇಕ ಫೈಲ್ಗಳು ಧೂಳು ತಿಂತಾ ಇವೆ ಅಂತ ಸಾರಾ ಮಹೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಬಹಳಷ್ಟು ಜನ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿರೋರು ಎಮ್ ಎಲ್ ಎ ಆಗಬೇಕು ಅಂತ ಆಸೆ, ಎಮ್ ಎಲ್ ಎ ಆಗಬೇಕು ಅಂದ್ಕೊಂಡಿರೋರಿಗೆ ಮಂತ್ರಿ ಆಗಬೇಕು ಅಂತ ಆಸೆ, ಮಂತ್ರಿ ಆಗಿರೋರಿಗೆ ಇದೇ ಪೋರ್ಟ್ಫೋಲಿಯೋ ಆಗಬೇಕು ಅಂತ ಆಸೆ, ಅದಾದಮೇಲೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ. ಈ ಎಲ್ಲ ಆಸೆಗಳನ್ನ ಇಟ್ಕೊಂಡ್ಬಿಟ್ಟು ಸುಮಾರು ಜನ ಸತ್ತೋಗ್ಬಿಟ್ಟವ್ರೆ. ಅವರೆಲ್ಲ ಆಸೆಗಳು ಈಡೇರದೆ ಈ ವಿಧಾನಸೌಧ ಸುತ್ತ ದೆವ್ವಾಗಿ ಸುತ್ತವ್ರೆ. ಅದಕ್ಕೆ ಸಾರ್ವಜನಿಕರ ಫೈಲ್ಗಳೆಲ್ಲ ಬಂದ್ರು ನಿಧಾನ ಆಯ್ತಾವೆ, ಅವು ಇಮ್ಮಿಡಿಯೇಟಾಗಿ ಮೂವ್ ಆಗಲ್ಲ ಅಂತ. ಮೊನ್ನೆ ಯಾರೋ ನನ್ನ ಫ್ರೆಂಡು ಹಂಗೆ ಅಲ್ಲ, ಯಾರು ನಂಗೆ ಗೊತ್ತಾ, ಅವ್ರು ಹೇಳಿದ್ದು ಹೇಳಿದೆ. ಬಹಳಷ್ಟು ಜನ ತಾಲೂಕ್ ಪಂಚಾಯತ್